ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುರ ವೇಳ್ಕೋಟಿ. ನಾನು ಇವತ್ತು ಒಂದು ವಿಶೇಷವಾದ ಚಲನಚಿತ್ರದ ಬಗ್ಗೆ ಮಾತಾಡಕ್ಕೆ ಬರ್ತಾ ಇದ್ದೀನಿ. ಯಾಕಂದ್ರೆ ಈ ಸಿನಿಮಾದ ಮೊದಲನೇ ಪಾರ್ಟು ಧೂಳ್ ಧುಮಾಕ ಎಬ್ಬಿಸ್ಬಿಟ್ಟು ತುಂಬಾ ದೊಡ್ಡ ಮಟ್ಟದ ಸದ್ದಾಗಿತ್ತು. ಈಗ ಅದೇ ಕಾಂಬಿನೇಷನ್ ಅಲ್ಲಿ ಅಂದ್ರೆ ಅದೇ ಚಿತ್ರತಂಡದಲ್ಲಿ ಬರ್ತಾ ಇರೋ ಈ ಚಿತ್ರದ ಬಗ್ಗೆ ತುಂಬಾನೇ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇರೋದು ಅಷ್ಟೇ ಸತ್ಯ. ಕೊರೋನಾ ರಿಲೀಸ್ ಆದ್ಮೇಲೆ ಅದರಲ್ಲೂ ಥಿಯೇಟರ್ಗಳಿಗೆ 100% ಫಿಲ್ಲಿಂಗ್ ಕೆಪಾಸಿಟಿ ಕೊಟ್ಟ ಮೇಲೆ ಸಿನಿಮಾ ಆಕ್ಟಿವಿಟೀಸ್ ಜಬರ್ದಸ್ತಾಗಿ ಸ್ಪೀಡ್ ಆಗಿ ನಡೀತಾ ಇದೆ. ಇವಾಗ ಯಾವ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಗೊತ್ತಾ? ಅದೇ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿನಯದ ಎ ಹರ್ಷರ್ ಅವರ ನಿರ್ದೇಶನ ಇರತಕ್ಕಂತ ಅರ್ಜುನ್ ಜನ್ಯರ್ ಅವರ ಸಂಗೀತ ನಿರ್ದೇಶನ ಇರುವಂತ ಈ ಚಿತ್ರ ಭಜರಂಗಿ 2. ಸ್ನೇಹಿತರೆ, ಈ ಚಿತ್ರದ ಮೋಷನ್ ಪೋಸ್ಟರ್ ಹೇಗಿದೆ ಅಂತ ನಾನು ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ಮೋಷನ್ ಪೋಸ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮ ಈ ವಿಡಿಯೋನ ಲೈಕ್ ಮಾಡೋದು ಮತ್ತೆ ಶೇರ್ ಮಾಡೋದನ್ನ ದಯವಿಟ್ಟು ತಪ್ಪಿಸ್ಬೇಡಿ. ಯಾವುದೇ ಒಂದು ಚಿತ್ರಕ್ಕೆ ಇಂಟ್ರೊಡಕ್ಷನ್ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಅದಕ್ಕೋಸ್ಕರನೇ ಟೀಸರು, ಟ್ರೈಲರು, ಫಸ್ಟ್ ಲುಕ್ ಇದನ್ನೆಲ್ಲ ಬಿಡುವಂಥದ್ದು. ಆದರೆ ಫಸ್ಟ್ ಲುಕ್ ಈಗಾಗಲೇ ಸಿಕ್ಕಿತ್ತು, ಈಗ ಬಂದಿರೋದು ಮೋಷನ್ ಪೋಸ್ಟರು. ಈ ಮೋಷನ್ ಪೋಸ್ಟರ್ಗೆ ತುಂಬ ದೊಡ್ಡ ಮಟ್ಟದ ಇನ್ಫಾರ್ಮೇಷನ್ ಏನೂ ಸಿಗಲ್ಲ. ಆದರೆ ಮ್ಯೂಸಿಕ್ನ ಚಲಕ್ ಹೇಗಿದೆ ಮತ್ತೆ ಈ ಸಿನಿಮಾದ ಸೆಟ್ಗಳು ಹೇಗಿದೆ ಅನ್ನೋದನ್ನ ಕಣ್ ತುಂಬಿಸ್ಕೋಬಹುದು. ಅದರಲ್ಲೂ ನೀವು ಇದನ್ನ ಹೈ ಕ್ವಾಲಿಟಿ ವಿಡಿಯೋದ್ರಲ್ಲಿ ನೋಡಿದ್ರೆ ಮಾತ್ರ ನಿಜವಾಗ್ಲೂ ಇದರ ಮಜಾ ಬೇರೆನೆ ಇದೆ. ಇನ್ನು ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಮೇಕಪ್ ಅನ್ನ ತುಂಬಾ ಸ್ಪೆಷಲ್ ಆಗಿ ಮಾಡಿದ್ರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಸೆಟ್ಟಿಂಗ್ಸು ಮತ್ತೆ ಈ ಯೂಸ್ ಮಾಡಿದ ಗ್ರಾಫಿಕ್ ವರ್ಕು ನಿಮ್ಮನ್ನ ಒಂದು ಫ್ಯಾಂಟಸಿ ಲೋಕಕ್ಕೆ ಕರ್ಕೊಂಡು ಹೋಗೋದಂತೂ 100% ಸತ್ಯ. ಈ ನಿಮ್ಮ ಮೋಷನ್ ಪೋಸ್ಟರ್ ಅಲ್ಲಿ ಶಿವಣ್ಣ ಎಲ್ಲಾದ್ರೂ ಸೂಪರ್ ಡೂಪರ್ ಆಗಿ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನಿರಾಸೆ ಆಗುತ್ತೆ. ಯಾಕಂದ್ರೆ ಶಿವಣ್ಣ ಅವರ ಕಣ್ಣುಗಳಲ್ಲಿ ಒಂದು ಫೈರ್ ಇದೆ. ಆ ಫೈರ್ ಎನಫ್ ಅಂತ ಅನ್ಕೊಂಡ್ಬಿಟ್ಟು ಡೈರೆಕ್ಟರ್ ಮತ್ತೆ ಅವ್ರ ತಂಡ ಅದನ್ನ ಹಾಗೆ ನಿಲ್ಸ್ಕೊಂಡಿದ್ದಾರೆ. ಹಾಗಾಗಿ ಶಿವಣ್ಣರವರ ಒರಿಜಿನಾಲಿಟಿ ಈ ಚಿತ್ರದಲ್ಲಿ ಏನಿದೆ, ಅವರ ಒಂದು ಪಾತ್ರ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಹೆಚ್ಚಿಗೆ ಮೂಡ್ತಾ ಇದೆ. ಇನ್ನು ಈ ಸಿನಿಮಾದಲ್ಲಿ ತುಂಬಾನೇ ದೊಡ್ಡ ತಾರಾಗಣ ಇದ್ದು ಈ ಸಿನಿಮಾಗೆ ಎಲ್ಲಾ ಪ್ರೇಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಈ ಚಿತ್ರಕ್ಕೆ ಮತ್ತೊಮ್ಮೆ ಒಂದು ದೊಡ್ಡ ವೆಲ್ಕಮ್ ಅನ್ನ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ನನ್ನ ಈ ಪುಟ್ಟ ವಿಮರ್ಶೆಯನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಇರುವಂತ ಈ ಚಿತ್ರದ ಮೋಷನ್ ಪೋಸ್ಟರ್ನ ಈಗಲೇ ನೋಡೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.